ಮಳೆ ಕಾಟ ಹೊಂದಿರಲಿಲ್ಲ ಆದರೆ ಈಗ ತಡರಾತ್ರಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿದೆ ಹಾಗಾಗಿ ರಾಮನಗರ ತತ್ತರಿಸಿ ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಕಳೆದ ಬಾರಿ ಸುರಿದಂತ ಮಳೆಗೆ ರಾಮನಗರ ಜಿಲ್ಲೆಯಲ್ಲಿ ಏನೆಲ್ಲ ಅನಾಹುತ ಏನೆಲ್ಲ ಅವಾಂತರಗಳಾದವು ಅನ್ನೋದನ್ನ ಕೂಡ ನಾವು ಗಮನಿಸಿದ್ವಿ ಈಗ ಮತ್ತೆ ಮೊದಲ ಮಳೆ ಸುರಿದಿದೆ ಅಷ್ಟೇ ತತ್ತರಿಸಿ ಹೋಗಿದೆ ರಾಮನಗರ ಮೇಲ್ಸೇತುವೆ ಬಳಿ ಅವಾಂತರ ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ ರಾಮನಗರ ಜಿಲ್ಲೆಯ ಸಂಗ ಬಸವನ ದೊಡ್ಡಿ ಗ್ರಾಮದಲ್ಲಿ ಮಳೆ ನೀರಿನಲ್ಲಿ ಹಲವು ವಾಹನಗಳು ಮುಳುಗಡೆಗೊಂಡಿವೆ ಅಷ್ಟು ಪ್ರಮಾಣದಲ್ಲಿ ಮಳೆ ಆಗಿರುವುದಲ್ಲಿ ಮಳೆಗೆ ಕೆಟ್ಟು ನಿಂತಿವೆ ವಾಹನಗಳು ಪರಿಣಾಮ ಸರಣಿ ಅಪಘಾತ ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ ಕಳೆದ ವರ್ಷ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ನಾನು ಆಗ್ಲೇ ಹೇಳಿದ ಹಾಗೆ ಸಾಕಷ್ಟು ಮಳೆಯಾಗಿ ಅಲ್ಲಿನ ಜನಜೀವನ ಅಸ್ತವ್ಯಸ್ತವಾಗಿತ್ತು ಸಾಕಷ್ಟು ಮನೆಗಳು ಬಿದ್ದು ಹೋಗಿದ್ವು ಈಗ ಮತ್ತೊಮ್ಮೆ ಅವೈಜ್ಞಾನಿಕ ಕಾಮಗಾರಿಯ ಕರ್ಮಕಾಂಡ ಪಟ ಬಯಲಾಗಿದೆ ನೋಡಿ ರಸ್ತೆಗಳಲ್ಲಿ ಯಾವ ರೀತಿಯಾಗಿ ನೀರು ನಿಂತುಕೊಂಡಿದೆ ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದೆ ಅಂತ ಹೇಳಿ ಎಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಎಸ್ ನಾವು ಗಮನಿಸುತ್ತಾ ಇದೀವಿ ಇಲ್ಲಿ ಸಾಕಷ್ಟು ಮಳೆ ಅಂದ್ರೆ ಈ ಹಿಂದೆ ಮಳೆ ಆದಂತ ಸಂದರ್ಭದಲ್ಲಿ ರಾಮನಗರ ಜಿಲ್ಲೆಯ ಜನ ಬಹಳಷ್ಟು ಒದ್ದಾಡ ಹೋಗಿದ್ರು ಆದರೆ ಈ ವರ್ಷದ ಮೊದಲ ಮಳೆಗೇನೆ ಆ ಭಾಗದ ಜನ ಒದ್ದಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಷ್ಟೊಂದು ಪ್ರಮಾಣದಲ್ಲಿ ಮಳೆ ಆಗಿದೆಯಾ ಅಲ್ಲಿ ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಬೆಂಗಳೂರು ಮೈಸೂರು ಹೆದ್ದಾರಿ ಲೋಕಾರ್ಪಣೆಗೊಂಡ ನಂತರ ಪ್ರತಿನಿತ್ಯ ಒಂದಲ್ಲೊಂದು ವಿವಾದಕ್ಕೆ ಕಾರಣ ಆಗ್ತಾ ಇರುವಂತದ್ದು ಬೆಂಗಳೂರು ಮೈಸೂರಿನ ನೂತನ ಎಕ್ಸ್ಪ್ರೆಸ್ ಹೈವೇ ಕಳೆದ ವರ್ಷ ಭಾರಿ ಮಳೆಯಿಂದಾಗಿ ಇದೇ ಸೇತುವೆ ಅಂಡರ್ ಪಾಸ್ ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತ್ಕೊಂಡು ವಾಹನಗಳು ಕೆಟ್ಟಿಂತೋಗಿರೋದಾಗಿರ್ಬೋದು ಗಂಟೆ ಗಟ್ಟೆ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು ಆದ್ರೆ ನಿನ್ನೆ ತಡರಾತ್ರಿ ಸುರಿದಂತ ಧಾರಾಕಾರ ಮಳೆಗೆ ಕೇವಲ ಒಂದೇ ಒಂದು ದಿನ ಸುರಿದಂತ ಮಳೆಗೆ ಇದೀಗ ಬೆಂಗಳೂರು ಮೈಸೂರು ಹೆದ್ದಾರಿ ಸಂಪೂರ್ಣವಾಗಿ ಒಂದು ರೀತಿ ಜಲಾವೃತವಾಗಿರೋದಂತದ್ದು ಒಂದ್ ಕಡೆ ಆದ್ರೆ ತಡರಾತ್ರಿ ಬರ್ದಂತ ವಾಹನಗಳು ಕೆಲವೊಂದು ನೀರಲ್ಲಿ ಮುಳುಗಿ ಕೆಟ್ಟು ನಿಂತೋಗಿರೋ ಆಗಿರ್ಬೋದು ಜೊತೆಗೆ ಸರಣಿ ಅಪಘಾತಗಳು ಕೂಡ ಆಗಿರುವಂತದ್ದು ಕಳೆದ ಒಂದು ವಾರದಿಂದ ಏನು ಹೆದ್ದಾರಿ ಲೋಕಾರ್ಪಣೆಗೊಳ್ತು ಸಾಕಷ್ಟು ವಿವಾದಗಳಾಯ್ತು ಹೆದ್ದಾರಿ ಗುಣಮಟ್ಟ ಸರಿ ಇಲ್ಲ ಕಾಮಗಾರಿ ಸಂಪೂರ್ಣವಾಗಿ ಮುಗಿದಿಲ್ಲ ಅನ್ನೋ ಒಂದು ಅಪವಾದ ಈ ಹೆದ್ದಾರಿ ಇತ್ತು ಆ ನಿಟ್ಟಿನಲ್ಲಿ ಇವತ್ತು ಅದಕ್ಕೆ ಒಂದು ಸ್ಪಷ್ಟ ನಿದರ್ಶನ ಅನ್ನೋ ರೀತಿ ಕೇವಲ ಒಂದು ಒಂದು ಸಣ್ಣ ಪ್ರಮಾಣದ ಮಳೆಗೆ ಇವತ್ತು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ವಾಹನಗಳು ಮಳೆಯನ್ನ ನಿಂತಿರುವಂತದ್ದು ನೀವು ಕೂಡ ದೃಶ್ಯಗಳಲ್ಲಿ ನೋಡಬಹುದು ರಾಮ್ ಏನು ಸಂಪೂರ್ಣ ಹೆದ್ದಾರಿ ಏನಿದೆ ಅದು ಒಂದು ಸುಮಾರು 100-200 ಮೀಟರ್ಗೂ ಹೆಚ್ಚು ರಸ್ತೆಯಲ್ಲೇ ನೀರು ನಿಂತಿರುವಂತದ್ದು ವಾಹನಗಳು ಕೂಡ ಮಂದಗತಿಯಲ್ಲಿ ಸಾಗ್ತಾ ಇರುವಂತದ್ದು ನಾವು ಟೋಲ್ ಅನ್ನ ಕಟ್ತೀವಿ ಟೋಲ್ ಅನ್ನ ಕಟ್ಬಿಟ್ಟು ಈ ರೀತಿ ಈ ರಸ್ತೆಯಲ್ಲಿ ಓಡಾಡುವಂತ ಪರಿಸ್ಥಿತಿ ನಮ್ದಾಗಿದೆ ಅನ್ನುವಂಥದ್ದು ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು ಈ ಹಿಂದೆ ಕೂಡ ಟೋಲ್ ಸಂಗ್ರಹ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳಿಗೆ ನಿರಂತರವಾಗಿ ಪ್ರತಿಭಟನೆಗಳು ಕೂಡ ನಡೀತಾನೆ ಇದ್ದವು ಆದ್ರೆ ನಾವು ಇಷ್ಟೆಲ್ಲ ಟೋಲ್ ಅನ್ನ ಕಟ್ಟಿ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟರು ಕೂಡ ಮತ್ತೆ ಈ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನೀರು ನಿಂತ್ಕೊಳ್ಳುತ್ತೆ ಅಂದ್ರೆ ಕಳಪೆ ಗುಣಮಟ್ಟದ ಕಾಮಗಾರಿ ಆಗಿರ್ಬೋದು ಸರಿಯಾದಂತ ಯುಜಿಡಿ ಸಮಸ್ಯೆ ಇಲ್ಲದೆ ಇರುವಂತದ್ದೇ ಈ ಮಳೆ ನೀರು ಹೆದ್ದಾರಿಗೆ ಬರ್ಲಿಕ್ಕೆ ಕಾರಣ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಆಕ್ರೋಶ ಕೂಡ ಆಗಿರುವಂತದ್ದು ರಾಮ್ ಓಕೆ ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ